ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ನಿಮಿತ್ತ ಇಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಂತಾಪುರನಲ್ಲಿ ಯೋಗ ಶಿಬಿರ ಹಾಗೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಚ್ಚೇಂದ್ರನಾಥ್ ಮಹಾರಾಜ್ ಔದಾದ್ಪುರ ಅವರು ಯೋಗಾಸನಗಳನ್ನು ಹೇಳಿಕೊಡುವುದರೊಂದಿಗೆ ಆರೋಗ್ಯವಂತರಾಗಿರಲು ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಮಾರ್ಗದರ್ಶನ ಮಾಡಿದರು ಮತ್ತು ಶಾಲಾ ಆವರಣದಲ್ಲಿ ಸ್ವಚ್ಛತೆ ಮಾಡುವ ಮುಖಾಂತರ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದರು. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಿವಲಿಂಗ ಹೆಗಡೆ ಅವರಿಗೆ ಪೂಜ್ಯರು ಸನ್ಮಾನಿಸಿ ಶುಭಾಶಯ ಕೋರಿದರು. ಮುರಾರ್ಜಿ ವಸತಿ ಶಾಲೆಯ ಶಿಕ್ಷಕರಿಗೆ ಹಾಗೂ ಪತ್ರಕರ್ತರಿಗೆ ಅಪ್ಪಾಜಿಯವರು ಸನ್ಮಾನಿಸಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಸಿದ್ದಲಿಂಗ, ಪ್ರಾಂಶುಪಾಲರಾದ ತುಕಾರಾಂ ಯಾತಪ್ಪ, ಯುವ ನಾಯಕ ಸುಧಾಕರ್ ಕೊಳ್ಳೂರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಿಲ್, ಸಂತೋಷ್ ಪಾಟೀಲ್, ಜಗನ್ನಾಥ್ ಪಾಟೀಲ್, ಇಸ್ಮಾಯಿಲ್, ಫಯಾಜ್, ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಪರರಿಗಾಗಿ ಬಾಳದ ಜೀವನ, ನಮಗಾಗಿ ನಾವು ಜೀವನ ಮಾಡೋದು ಬಹಳ ಮಹತ್ವ ಇಲ್ಲ, ಪರಿಗಾಗಿ ಮಾಡೋದು. ಯಾಕಂದ್ರೆ ನನ್ನ ಸುಳ್ಯಾಕ ನಮ್ಮ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಇವ್ರು ಮಾಡ್ತೇವೆ, ಯಾರು ಮಾಡ್ತಾರೆ ಬಿಡಿಕಂದ್ರೆ ಲೋಕಕ್ಕಾಗಿ. ಇವತ್ತು ಮಹಾತ್ಮ ಗಾಂಧಿ ಅಪ್ಪರದು ಇವತ್ತು ಜಯಂತಿ ನಾವು ಉತ್ಸವ ಮಾಡಿದ್ದೇವೆ ಕಾರ್ಯಕ್ರಮ. ಆದರೆ ಯಾಕೆ ಲೋಕಕ್ಕಾಗಿ ಮಾಡಿದ್ರು ಅವ್ರ ಕಾರ್ಯಕ್ರಮ, ಸ್ವಚ್ಛತೆ ಆಗಲಿ, ಯೋಗ ಆಗಲಿ. ಇವತ್ತಿನ ಜೀವನದೊಳಗೆ ಮಾನವ ಜನ್ಮ ಅಂದರೆ ಬಹಳ ಶ್ರೇಷ್ಠವಾದದ್ದು. ಈ ಮಾನವ ಜನ್ಮಕ್ಕೆ ಇಷ್ಟು ಯಾ ಬಗೆ ಬಗೆ ಯಾನ್ ತರತರಿಕಂದ ಜೀವನದೊಳಗೆ ಏನು ಉಪಯೋಗ ಮಾಡಬೇಕು ಅತಿ ಸಿಗ್ಬೋದು. ಆದರೆ ಮಾನವಳ್ಳೇ ನಾವು ಮಾನವ ಆಗಿದ್ದರೆ ಭಾಳ ಮಹತ್ವ ಸಾಧ್ಯ ಅದ. ನಾವು ಇವತ್ತಿನ ಭಾವ ಭವಿಷ್ಯಕ್ಕೆ ಮಾಡಿ ಕಟಿಂಗ್ ಮಾಡ್ಕೊಂಡು ದಾಡಿ ಮಾಡ್ಕೊಂಡು ಇವತ್ತು ನಾವು ಭಾಳಷ್ಟು ಮೇಕಪ್ ಮಾಡ್ಕೊಂಡು ನಾವು ಜೀವನದೊಳಗೆ ನಮ್ಮ ಮುಖ ಚಂದ ಮಾಡತ್ತೇವೆ ಎಲ್ಲರೂ. ಆದರೆ ಮುಖ ಚಂದ ಮಾಡೋದು ಬೇಕಾಗಿಲ್ಲ, ನಮ್ಮ ಎಲ್ಲರೂ ಭಾವ ಚಂದಿರಬೇಕು. ಆಗ ನಮ್ಮ ಭಾವನ ಚಂದಿತ್ತಿನ ಜೀವನ ನಮ್ಮ ಜೀವನೇ ಅಮೂಲ್ಯ ಎಲ್ಲ ಸಾಧ್ಯದ. ನಮ್ಮ ಬಿಟ್ಟು ಇಡೀ ಮಾನವ ಕುಲಕೋಟಿದ ಉದ್ಧಾರ ಎಲ್ಲ ಸಾಧ್ಯದ. ಯಾಕಂತ ಕೇಳಿದ್ರೆ ಇವತ್ತು ಒಟ್ಟಾರೆ ಹೇಳಬೇಕಾದ್ರೆ ಮಹಾತ್ಮ ಗಾಂಧಿ ಅಪ್ಪರದು ಅವ್ರ ಮುಖ ಹಂಗಿತ್ತು, ಅವ್ರ ಮುಖ ನೋಡೋ ಬುದ್ಧಿ ಆಯ್ತಿಲ್ಲ. ಆದ್ರೆ ಇವತ್ತು ಹರ ವ್ಯಕ್ತಿ ಹರ ಹಲ್ಕಿ ಊರಾಕಿ, ತಾಲೂಕದಾಕಿ ಊರಾಕಿ, ಶಾಲೆಯಾಗಿ ನಂಬೋದಿಲ್ಲ, ಎಲ್ಲರ ಮನೆಯಾಗ ಅವ್ರ ಫೋಟೋ, ಎಲ್ಲರ ಮನೆಯಾಗ ಅವ್ರ ಹೆಸರು. ಯಾಕಂತ ಕೇಳಿದ್ರೆ ಅವ್ರ ಮುಖ ಚಲೋ ಇದ್ದಿಲ್ಲ, ಆದ್ರೆ ಭಾವ ಭಾಳ ಚಂದಿತ್ತು. ನಮ್ದು ಎಲ್ಲರೂ ಭಾವ ಆ ಟೈಪ್ ಮಾಡ್ರಿ, ನಿಜವಾದ ಮಾನವ ಜೀವನ ಬಾಳ್ದೇವ್ ಅಂದ್ರೆ ಅದಕ್ಕೆ ನಾವು ಎಲ್ಲ ಇದಕ್ಕೆ ನಿಜವಾದ ಮಾನವ ಬೇಕಾದ್ರೆ ನಮ್ಗೆ ಎಲ್ಲರಿಗೆ ಸಂಸ್ಕಾರ ಬೇಕು, ನಮ್ಗೆ ಯೋಗ ಬೇಕು. ಏಕ್ ನಮ್ಮ ನಮ್ಮ ಶರೀರ ಸುದ್ದಿರ್ತೋ ನಾವು ಆಟ ಚಂದು, ಆಗ ನಮ್ಮ ಶರೀರ ಒಂದು ರೋಗನ ಇದ್ದ ಜೀವನ ನಮ್ಗೆ ಮಹತ್ವ ಇಲ್ಲ, ರೋಗ ಮುಕ್ತಿ ಇರ್ಬೇಕು ನಾವು ಜೀವನ. ರೋಗ ಮುಕ್ತಿ ಇರ್ಬೇಕಾದ್ರೆ ನಾವು ಸಂಸ್ಕಾರ ಬೇಕು. ಸಂಸ್ಕಾರ ನಮ್ಮ ಜೀವನ ಇತ್ತು ನಾವು ಭಾಳ ನೋಡಬೇಕಿಲ್ಲ ಸಾಧ್ಯದ. ನಾವೆಲ್ಲ ಮಹಾಮಾನವಿದ್ದೇವೆ, ಮಹಾಂತರಿದ್ದೇವೆ, ನಾವೆಲ್ಲ ಸಾಧನ ಅಂಶದ, ನಾವು ಸನಾತನ ಧರ್ಮದ ಇದ್ದಂಥ ವ್ಯಕ್ತಿ ಇದ್ದೇವೆ ನಾವು. ಯಾಕಂದ್ರೆ ನಾವೆಲ್ಲ ನಮ್ಮದು ಹಿರುಗಳು ಮಹಾಂತರು ಇದ್ದರೆಲ್ಲ, ತಪಸ್ವಿ ಇದ್ದರೆಲ್ಲ, ನಾವು ಅವ್ರದೆಲ್ಲ ಅಂಶ ಇದ್ದೇವೆ ನಾವು ಜೀವನದೊಳಗೆ. ನಾವು ಮಹಾತ್ಮ ಇದ್ದೇವೆ, ಮಹಾತ್ಮ ನಮ್ಮ ಮಹಾತ್ಮರು ಸನಾತನ ಇದ್ದೇವೆ, ನಮ್ಮ ಮಹಾತ್ಮರು ಒಂದು ಸಂತನ ಇದ್ದೇವೆ. ನಮ್ಮಲ್ಲಿ ಭೀ ನಮ್ಮ ಸಂಸ್ಕಾರ ಸಂತೃಪ್ತಿ ಇರ್ಬೇಕು ಜೀವನದೊಳಗೆ. ನಾವು ಯಾವಾಗ ಸಂತಾಗಿ ಬಾಳ್ದ ಜೀವನ ಒಂದು ಅಮೂಲ್ಯ ಅಮೃತ ಅಲ್ಲ ಸಾಧ್ಯ. ಆದ್ರೆ ಸಂತಾಗಿ ನಾವು ಜೀವನ ಬಾಳಿಲ್ಲದ್ರೆ ಜೀವನ ವ್ಯರ್ಥ ಕಳ್ಕೊಂಡು ಬೈತದ. ನಿಜವಾದ ಮಾನವ ಇರ್ಬೇಕಾದ್ರೆ ಸ್ವಂತ ಆಗಬೇಕು ಜೀವನದಾಗ. ಬ್ಯೂರೋ ರಿಪೋರ್ಟ್, ಸೂರ್ಯಕಾಂತ್ ದೇವಗೊಂಡ, ಭಾರತ್ ವೈಭವ್ ನ್ಯೂಸ್, ಔರಾದ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.